मजलिस की नेतृत्व कोटिगे आ संदर्भदल्लि कूड ई महात्मर समक्षमक्के बर्तीनि अंत कूड अंदुकोंडिरलिल्ल एरडु वर्षदिंद उल्लेहळ्ळियिंद बंदवरु एष्टो जन करेदिद्दारे हजरत नीवु उल्लेहळ्ळियिंद अदक्के बर्तीरु अंत के आर् नगरदल्लि आ कडेयिंद करेयुत्तीरि हजरत नीवु के आर् नगरदल्लि बर्तीरु अंत हुंसूर कडे करेयुत्तीरि दर्गा अंत हेळुव ऊरिगे अल्लिगू करेदिद्दारे अल्लिगू नानु इंट्रेस्ट माडिरलिल्ल इल्लिंदोंदु बशारत् बंतु ನನಗೆ ಇಲ್ಲಿಗೆ ಅಂಬಟ್ಟಿ ದರ್ಗಾ ಶರೀಫಿನಲ್ಲಿ ಮೂರು ವರ್ಷದಿಂದ ದುಆ ಮಜ್ಲಿಸ್ಗೆ ನೇತೃತ್ವ ಕೊಟ್ಟ ನಾನು ಇನ್ಶಾ ಅಲ್ಲಾ ಇನ್ನು ಮುಂದೆ ಈ ಮಹಲ್ ಅಥವಾ ಉಲ್ಲೇಹಳ್ಳಿ ಎಂಬ ಈ ಪ್ರದೇಶದಲ್ಲಿರುವಂತಹ ಈ ಅಮ್ಮನ ಹಜರತ್ತಿನಲ್ಲಿ ಇನ್ಶಾ ಅಲ್ಲಾ ಇಲ್ಲಿ ಎಲ್ಲ ಸಂದರ್ಭದಲ್ಲಿಯೂ ಕೂಡ ಇರ್ತೀರಿ ಎಂದು ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಯಾಕೆಂದರೆ ಈ ಮಹತ್ತರ ಕರಾವತ್ತು ಧಾರಾಳವಾಗಿ ನನಗೆ ಗೊತ್ತಿದೆ. ಅದೇ ಥರ ಇವರ ಅಕ್ಕ ಇರುವಂತಹ ದರ್ಗಾದಲ್ಲಿರುವಂತಹ ಒಂದು ಮಕ್ಕಳ ಇದೆ, ಅವರದು ಕರಾಮತ್ತುಗಳು ತುಂಬ ಧಾರಾಳವಾಗಿದೆ. ಆದರೆ ಬಾಬಾ ಬುಡಂಗಿರಿ ದಾದಾ ಹಯಾತ್ ಎಂಬಂತಹ ಒಂದು ಅವರ ರಿಲೇಷನ್ ಆಗಿ ಬಂದಂತಹ ಈ ಮಹಾತ್ಮರು ಇಲ್ಲಿರು ಮೈಸೂರು ಭಾಗದಲ್ಲಿರುವಂತಹ ಕೆಲವು ವ್ಯಕ್ತಿಗಳಿಗೆ ಇಲ್ಲಿಯ ಕರಾಮತ್ತುಗಳು ಗೊತ್ತಿಲ್ಲ. ಒಂದು ದರ್ಗಾವನ್ನು ಮಾತ್ರ ನಾವು ನೋಡ್ತೀವಿ, ಬಾಕಿ ಇರುವ ದರ್ಗಾವನ್ನು ನಾವು ಸುಮ್ಮನೆ ಬಿಟ್ಬಿಡ್ತೀವಿ. ಇವರಿಗೆ ಕರಾಮತ್ತಿನ ಆ ಪವರ್ ಹೆಂಗೆ ಬರುತ್ತೆ ಅಂದರೆ ಮಜ್ಲಿಸ್ನಲ್ಲಿ ಅವರ ಹತ್ತಿರ ನಿಂತ್ಕೊಂಡು ದಿಕ್ಕಿರುಗಳನ್ನು ಹೇಳಿ, ಅದೇ ಥರ ಸ್ವರಾತ್ಗಳನ್ನು ಹೇಳಿ, ಪರಿಶುದ್ಧ ಕುರ್ಆನ್ ಶರೀಫಿನಲ್ಲಿರುವ ಯಾಸಿನ್ ಸೂರೆ ಇಂತಹ ಆಯತ್ಗಳನ್ನೆಲ್ಲ ಓದಿ ಸೂರೆಗಳನ್ನೆಲ್ಲ ಓದಿ ಇವರ ಮುಂದೆ ಇಂತಹ ಒಂದು ಮಜ್ಲಿಸನ್ನು ಮಾಡುವಾಗ ಇವರ ಕರಾಮತ್ತಿನ ಪವರ್ ಅಲ್ಲಾಹು ಜಾಸ್ತಿ ಆಗಿಕೊಂಡ. ಇವರಿಗೆ ಕರಾಮತ್ತಿದೆ. ಆ ಒಂದು ಕಾಲದಲ್ಲಿ ಈ ಕಬ್ರಿಸ್ತಾನವನ್ನು ಸ್ವತಃ ಕೈಯಿಂದ ತೆಗೆದು ಈ ಮಹದಿ ಈ ಅಮ್ಮ ಅಲ್ಲಿರುವ ಮಣ್ಣನ್ನು ಕೈಯಲ್ಲಿ ಹಿಡಿದು ಕೆಲವರಿಗೆ ಕೊಟ್ಟ ಸಂದರ್ಭದಲ್ಲಿ ಖರ್ಜೂರ ಮತ್ತು ಕಲ್ಲು ಸಕ್ಕರೆಯಾಗಿ ಮಾರ್ಪಾಡ್ತಾ ಇದ್ದು ಎಂದು ಈ ಚರಿತ್ರೆ ಕೇಳಲಿಕ್ಕೆ ಸಾಧ್ಯವಾಗುತ್ತೆ. ಅವರು ಕೊಟ್ಟಂತಹ ಈ ಒಲಿಗೆ ಕೊಟ್ಟಂತಹ ಮಣ್ಣು ಅದು ಖರ್ಜೂರ ಮತ್ತು ಕಲ್ಲು ಸಕ್ಕರೆಯಾಗಿ ಮಾರ್ಪಾಡ್ತಾ ಇತ್ತು. ಅದನ್ನು ಜನಗಳು ತಿಂತಾ ಇದ್ದಾರೆ. ಅಲ್ಲಾಹು ಧಾರಾಳ ಬ್ಯೂಟಿಫುಲ್ ಅನ್ನು ಕೊಟ್ಟಿದ್ದಾರೆ ಈ ಮಹಿಳೆಗೆ. ತುಂಬ ಚಂದವಾದಂಥ ಒಂದು ಮಹಿಳೆ. ಆ ಒಂದು ಮಹಿಳೆಯನ್ನು ಬಲತ್ಕಾರವಾಗಿ ಬಲಾತ್ಸಂಗ ಮಾಡಬೇಕು, ವ್ಯಭಿಚಾರ ಮಾಡಬೇಕು ಎಂಬಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಒಂದು ಸಂಘ ನಡೆದುಕೊಂಡಿರುವ ಸಂದರ್ಭದಲ್ಲಿ ಅಂತಹ ವ್ಯಭಿಚಾರಿಗಳ ಮುಂದೆ ಸಿಲುಕಿಕೊಳ್ಳಬಾರದು ಎಂದು ಕಾಡೊಳಗೆ ಬಂದು ಸಂಚಾರವನ್ನು ಮಾಡಿ ಕಾಡೊಳಗೆ ಬಂದು ವಾಸ ಮಾಡಿದಂತಹ ಒಂದು ಮಹಿಳೆಯಾಗಿದೆ. ಇದು ಅಂತ್ಯ ವಿಶ್ರಾಂತಿ ಪಡೆಯುತ್ತಿರುವ ಈ ವರಿ ಅವರ ಕಣ್ಣಿಗೆ ಬೀಳದೆ, ಅನ್ಯ ಪುರುಷರುಗಳ ಕಣ್ಣಿಗೆ ಬೀಳದೆ ಅಲ್ಲಾಹನಿಗೆ ಜೀವಂತ ಸಮಾಧಿ ಎಂದು ಹೆಸರುವಾಸಿಯಾದಂತಹ ಉಲ್ಲೇಹಳ್ಳಿ ದರ್ಗಾ. ಇಲ್ಲಿ ತುಂಬ ಕರಾಮತ್ತು. ಇಲ್ಲಿಯ ಕರಾಮತ್ತುಗಳು ಇಲ್ಲಿ ಬಂದವರು ಮಾತ್ರ ಅಲ್ಲ, ಈ ಮಹಲ್ಲತ್ತಿನಲ್ಲಿರುವವರು ಫೋನ್ ಮಾಡಿ ಕೂಡ ಅದರ ಈ ಥರ ಇಲ್ಲಿ ಆಗ್ತಾ ಇದೆ ಏನು ಅಂತ ಕೇಳಿದವರಿದ್ದಾರೆ. ಅದಕ್ಕೆ ಉತ್ತರವನ್ನು ಕೂಡ ಕೊಟ್ಟಿದ್ದೀನಿ ಇರುವವರವರೆಲ್ಲ. ಇನ್ಶಾ ಅಲ್ಲಾ ಈ ಮಹಾತ್ಮರ ಕರಾಮತ್ತನ್ನು ಮೈಸೂರು ಭಾಗದಲ್ಲಿರುವ ನಾನಾ ದರ್ಗಗಳಿದೆ, ತುಂಬ ದರ್ಗಗಳಿದೆ. ಅಟ್ಲೀಸ್ಟ್ ಒಂದು 10 ದರ್ಗಕ್ಕೆ ಹೋಗಿ ದುವಾ ಮಾಡಿದ್ದೀನಿ. ಒಳ್ಳೆಯಿಂದ ಎಲ್ಲ ದರ್ಗದಲ್ಲಿಯೂ ಒಳ್ಳೆ ಪವರ್ಫುಲ್ ಕರಾಮತ್ತುಗಳನ್ನು ಅಲ್ಲಾಹು ಕೊಟ್ಟಿದ್ದಾರೆ. ಅದೇ ಥರ ಇನ್ಶಾ ಅಲ್ಲಾ ನಮ್ಮ ಈ ಒಲಿಗೆ ಕರಾಮತ್ತಿಂದ ಇಲ್ಲಿ ಬಂದವರಿಗೆಲ್ಲರಿಗೂ ಪರಿಹಾರ ಅಲ್ಲಾಹು ಕೊಡ್ತೀವಿ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವಿಷ ಹಾಕಿ ಕೊಲ್ಲಬೇಕು ಎಂಬ ಒಂದು ಪ್ರವರ್ತನೆಯನ್ನು ಮಾಡಿದಂಥ ಒಂದು ಮಹಿಳೆ. ಆಡು ಮಾಂಸದಲ್ಲಿ ಕುರಿ ಮಾಂಸದಲ್ಲಿ ವಿಷವನ್ನು ಹಾಕಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಮನೆಗೆ ಕರೆಸಿ ಓ ಮೊಹಮ್ಮದ್ ನಬಿಯೇ ಇದನ್ನು ತಿನ್ನಿರಿ ಎಂದು ಕೊಟ್ಟಾಗ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೈ ತೊಳೆದು ಬಂದು ಕುಳಿತುಕೊಳ್ಳುವ ಸಂದರ್ಭದಲ್ಲಿ ಪಾತ್ರವು ಮಾತನಾಡಿತು. ಮಾಂಸ ಹಾಕಿದ ಪಾತ್ರ ಮಾತನಾಡಿತು, ಯಾ ಹುಜೂರ್ ತಿನ್ನಬೇಡಿ ವಿಷ ಹಾಕಿದೆ. ಯಾರು ಮಾತಾಡೋದು? ಪಾತ್ರ ಮಾತನಾಡೋದು, ಮನುಷ್ಯ ಮಾತನಾಡೋದಲ್ಲ. ಅದೇ ಥರ ಯಾವುದನ್ನು ನಡೆದುಕೊಂಡು ಹೋಗುವ ಸಂದರ್ಭದಲ್ಲಿ ಕಲ್ಲುಗಳು ಹೇಳ್ತಾ ಇತ್ತು, ಅಸ್ಸಲಾಮು ಅಲೈಕ ಯಾ ರಸೂಲಲ್ಲಾಹ್. ಕಲ್ಲುಗಳು ಮಾತನಾಡ್ತಾ ಇದೆ, ಮರಗಳು ಮಾತನಾಡ್ತಾ ಇತ್ತು. ಅಲ್ಲಾಹು ಅವರಿಗೆ ಕೊಟ್ಟ ಮುಜಿಜು. ಅದೇ ಥರ ಅಲ್ಲಾಹರ ಔಲಿಯಾಗಳಿಗೆ ಅಲ್ಲಾಹು ಕರಾಮತ್ ಕೊಡ್ತಾನೆ. ಆ ಕರಾಮತ್ ಎಲ್ಲರಿಗೂ ಸಿಗಲ್ಲ. ಮರಿಯಂ ಬೀಬಿ ರಜಿಯಲ್ಲಾಹು ತಾಲಾ ಒಣಗಿದ ಖರ್ಜೂರ ಮರವನ್ನು ಹಿಡಿದು ಅಲ್ಲಾಡಿಸಿದರೆ ಖರ್ಜೂರವು ಕೆಳಗೆ ಬೀಳ್ತಾ ಇತ್ತು. ಖರ್ಜೂರ ಮರದಲ್ಲಿ ಇರಲ್ಲ, ಕುರಾನ್ ಶರೀಫ್ ಅದ ಅದು ಸಾಕಿದ್ದು ಮೃತ ಪಂಚನೀವ ಕುರಾನ್ ಶರೀಫ್ ಅಂತ ಹೇಳ್ತಾ ಇದೆ. ಖರ್ಜೂರ ಮರದಿಂದ ಖರ್ಜೂರವು ಬೀಳ್ತಾ ಇತ್ತು. ಆ ಸಂದರ್ಭದಲ್ಲಿ ಖರ್ಜೂರ ಇಲ್ಲ, ಫ್ರೂಟ್ಸ್ಗಳು ಸಿಗದ ಸಂದರ್ಭದಲ್ಲಿ ಮರಿಯಂ ಬೀಬಿ ಮನೆಯಲ್ಲಿ ಫ್ರೂಟ್ಸ್ಗಳು ಬರ್ತಾ ಇತ್ತು. ಅಲ್ಲಾಹು ಮಹಿಳೆಗೆ ಕೊಟ್ಟ ಕರಾಮ. ಅದೇ ಥರ ಔಲಿಯಾಗಳಿಗೆ ಅಲ್ಲಾಹು ನಾನಾ ತರಹದ ರೂಪದಲ್ಲಿ ಕರಾಮತ್ಗಳನ್ನು ಅಲ್ಲಾಹು ಕೊಡ್ತಾನೆ. ಲಾ ಖೌಫನ್ ಅಲೈಹಿಂ ವಲಾ ಹುಮ್ ಯಹ್ಸನೂನ್. ಅವರಿಗೆ ಒಂದು ಭಯ ಇಲ್ಲ, ಅವರಿಗೆ ಹೆದರಿಕೆ ಇಲ್ಲ. ಅವರು ಕಾಡು ಮಧ್ಯೆ ಮಲಿಕೊಳ್ತಾರೆ, ಅವರು ಜೀವಂತವಾಗಿರ್ತಾರೆ. ಅವರ ಯಾವ ಸಮಾಧಿ
ಅದು ಇಂತಿಹಾಲ ಎಲ್ಲವೂ ಕ್ಲೋಸ್ ಆಗಿದೆ ಅಂತ ಅನ್ಕೊಳ್ಬೇಡಿ, ಅವರು ಜೀವಂತವಾಗಿ ಇರ್ತಾರೆ ಎಂದು ಮೊಹಮ್ಮದ್ ರಸೂಲುಲ್ಲಾಹಿ ತಿಳಿಸಿಕೊಟ್ಟಿದ್ದಾರೆ. ಅದೇ ತರ ಅಲ್ಲಾಹು ಖುರ್ಆನ್ ಶರೀಫ್ನಲ್ಲಿ ಕೂಡ ಹೇಳ್ತಾ ಇದ್ದಾರೆ, ಅವರು ಇಂತಿಹಾಲ ಆದರೂ ಕೂಡ ಅವರು ಜೀವಂತವಾಗಿದ್ದಾರೆ. ನಾವು ಮಾತನಾಡುವವರು ಕೇಳ್ತಾ ಇದ್ದಾರೆ, ನಾವು ಕೇಳುವ ಕಷ್ಟಗಳನ್ನು ಹೇಳಿ ಅವರ ಮುಂದೆ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡುವಾಗ ಅವರು ಕೊಡ್ತಾರೆ. ಅದು ಹೇಗೆ ಅಂತ ಕೇಳ್ಬೋದು ನೀವು. ನನ್ನ ಮಗು ಸ್ಕೂಲಲ್ಲಿ ಟೂರ್ ಹೋಗುವ ಸಂದರ್ಭದಲ್ಲಿ ಟೀಚರ್ಸ್ಗಳು ಚಿಲ್ಡ್ರನ್ಸ್ಗಳಲ್ಲಿ ಹೇಳ್ತಾರೆ, ಮಕ್ಕಳ ಟೂರ್ ಹೋಗ್ಲಿಕ್ಕಿದೆ, ಒಂದು 300 ರೂಪಾಯಿ ನೀವೆಲ್ಲ ತರಬೇಕು ಅಂತ ಹೇಳುವಾಗ ನನ್ನ ಕೈಯಲ್ಲಿ ನನ್ನ ಮಗು ಅಂತ ಕೇಳುವಾಗ ನಾನು ಕೊಡ್ತೀನಾ? ಅವಾಗ ಕೊಡದೇ ಇರುವ ಸಂದರ್ಭದಲ್ಲಿ ಮಗು ಏನು ಮಾಡ್ತದೆ, ನನ್ನ ಅಪ್ಪನ ಹತ್ರ ಕೇಳ್ತಾರೆ, ಅಪ್ಪಾಜಿ ನನಗೆ 300 ರೂಪಾಯಿ ಕೊಡಿ. ಅಪ್ಪ ನನ್ನ ಅಪ್ಪ ಪ್ರೀತಿಯಿಂದ ಅಜ್ಜ ಆ ಮಗುವಿಗೆ ಏನು ಕೊಡ್ತಾರೆ, 300 ರೂಪಾಯಿ ಕೊಟ್ಟಿದ್ದಾರೆ, ಹೋಗ ಮನೆಯ ಟೂರ್ ಹೋಗಿ ಬಾ. ಅದೇ ಥರ ಅಲ್ಲಾಹನ ಔಲಿಯಾಗಳಾದಂತಹ ಈ ಮಹಾತ್ಮರುಗಳು ಅವರ ಮುಂದೆ ನಾವು ಬೇಡುವಾಗ ನಮಗೆ ಕೊಡಿ ಎಂದು ಕೇಳುವಾಗ ನಮಗೆ ಅವರು ಖಂಡಿತವಾಗಿ ಕೊಟ್ಟೆ ಕೊಡ್ತಾರೆ. ಅದಕ್ಕೋಸ್ಕರ ಈ ಮದ್ರಸೆಯಲ್ಲಿ ಮಾಡು ಇನ್ಶಾ ಅಲ್ಲಾ ಇವತ್ತು ನಿಮ್ಮಲ್ಲಿ ಎಲ್ಲರಲ್ಲಿಯೂ ಹೆಸರು ಹೇಳಿ ಮಾತನಾಡುವಂತಹ ಒಂದು ಸಂದರ್ಭ ನನಗೆ ಬಂದಿಲ್ಲ. ಪ್ರಪ್ರಥಮವಾಗಿ ಬಂದು ಕಾಲಿಟ್ಟಿದ್ದೀನಿ ಇನ್ಶಾ ಅಲ್ಲಾ ಈ ಒಂದು ಊರು ಉನ್ನತ ಮಟ್ಟಕ್ಕೆ ಉನ್ನತ ಶೃಂಖಲೆಗೆ ತಲುಪುತ್ತೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಈ ದರ್ಗಾದಲ್ಲಿ ಅಂತ ವಿಶ್ರಾಂತಿ ಪಡೆಯುತ್ತಿರುವ ಸೈದಕ್ಕೆ ಸೈದಾನ್ ಬೇರಿ ಅಮ್ಮ ಅವರ ಕರಾಮತಿಯ ದರಜ ಪವರುಗಳನ್ನು ನೀನು ಅಧಿಕಗೊಳಿಸಿ ನಮ್ಮ ಕಷ್ಟಗಳಿಗೆ ಪರಿಹಾರವನ್ನು ಕೊಡುವಮ್ಮ. ಅಲ್ಲಾಹನೇ, ನಮ್ಮ ಜೀವನದಲ್ಲಿ ಧಾರಾಳ ತಪ್ಪುಗಳನ್ನು ಮಾಡಿದ್ದೀರಿ, ನಮಗೆ ನೀನು ಕ್ಷಮೆ ಕೊಡಬೇಕು ಅಮ್ಮ, ನಮಗೆ ನೀನು ಕ್ಷಮೆ ಕೊಡಬೇಕು ಅಮ್ಮ. ನಮ್ಮ ಎರಡು ಕೈಗಳನ್ನು ಎತ್ತಿ ಹಿಡಿದುಕೊಂಡು ಅಮ್ಮ ನಿನ್ನ ಮುಂದೆ ನಾವು ಕೇಳುವಾಗ ನಮ್ಮನ್ನು ನೀನು ದೂರ ಮಾಡಬೇಡ ಅಮ್ಮ. ಅಲ್ಲಾಹನೇ, ಈ ಮಜ್ಲಿಸಿನಲ್ಲಿ ಎಷ್ಟೋ ವ್ಯಕ್ತಿಗಳಿದ್ದಾರೆ, ಮಹಿಳೆಯರಿದ್ದಾರೆ, ಹಿಂದೂ ಧರ್ಮದವರು, ಅದೇ ತರ ನಮ್ಮ ಮುಸ್ಲಿಂ ಸಮುದಾಯದವರು ಎಲ್ಲರೂ ಕೂಡ ನಿನ್ನ ಮುಂದೆ ಕೈ ಎತ್ತುವಾಗ ನಮ್ಮನ್ನು ದೂರ ಮಾಡಬಾರದು ಅಮ್ಮ. ನಮ್ಮ ಕಷ್ಟಗಳಿಗೆ ನೀನು ಪರಿಹಾರ ಕೊಡಲೇಬೇಕು ಅಮ್ಮ. ನಮ್ಮ ಶರೀರದಲ್ಲಿ ಯಾವುದೇ ರೋಗಗಳಿದ್ದರೆ ನೀನು ಪರಿಪೂರ್ಣ ಶಿಪವನ್ನು ಕೊಡಬೇಕು ಅಮ್ಮ. ಮೈಸೂರು ಭಾಗದಿಂದ ಎಷ್ಟೋ ಜನಗಳು, ಬ್ಯಾಂಗ್ಳೂರಿನಿಂದ ಬಂದವರು, ಇನ್ನಿತರ ಊರುಗಳಿಂದ ಬಂದವರು ಈ ಮಜಲಿಸಿನಲ್ಲಿದ್ದಾರೆ ಅಮ್ಮ. ಕಷ್ಟಗಳಿಂದ ಬಂದಿದ್ದಾರೆ ಅಮ್ಮ, ಅವರ ಕಷ್ಟಗಳನ್ನು ನೀನು ದೂರ ಮಾಡಬೇಕು ಅಮ್ಮ. ನೀನು ಕಷ್ಟ ಕೊಡಬೇಡ ಅಮ್ಮ, ರೋಗ ಕೊಡಬೇಡ ಅಲ್ಲ, ಕ್ಯಾನ್ಸರ್ ಕೊಡಬೇಡ ಅಲ್ಲ, ಟ್ಯೂಮರ್ ಕೊಡಬೇಡ ಅಲ್ಲ, ಅಲ್ಲಾಹನೇ ಸೆರೆ ಕೊಡಬೇಡ ಅಲ್ಲ, ಅಪೆಂಡಿಕ್ಸ್ ಕೊಡಬೇಡ ಅಲ್ಲ, ಶ್ವಾಸನಾಳದಲ್ಲಿ ಕ್ಯಾನ್ಸರ್ ಕೊಡಬೇಡ ಅಲ್ಲ, ಅನ್ನನಾಳದಲ್ಲಿ ಕ್ಯಾನ್ಸರ್ ಕೊಡಬೇಡ ಅಲ್ಲ, ಶರೀರವನ್ನು ಕೊಯ್ಯುವ ಪರಿಸ್ಥಿತಿ ಕೊಡಬೇಡ ಅಲ್ಲ, ಶುಗರ್ ಕೊಡಬೇಡ ಅಲ್ಲ, ಪ್ರೆಷರ್ ಕೊಡಬೇಡ ಅಲ್ಲ, ಕೊಲೆಸ್ಟ್ರಾಲ್ ಕೊಡಬೇಡ ಅಲ್ಲ, ಕ್ರೀಮ್ ಕೊಡಬೇಡ ಅಲ್ಲ, ಕಾಲು ಸರತೆ ಕೊಡಬೇಡ ಅಲ್ಲ, ಕೊಡಬೇಡ ಅಲ್ಲ, ಅಲ್ಲಾಹನೇ ಸಟ್ಟ ನೋವು ಕೊಡಬೇಡ ಅಲ್ಲ, ಕೆಡಿ ನೋವು ಕೊಡಬೇಡ ಅಲ್ಲ, ಚಿಕ್ಕ ಒಂದು ನೋವು ಶರೀರಕ್ಕೆ ಬರುವಾಗ ಅಲ್ಲಾಹನೇ ಅದನ್ನು ನಮಗೆ ಸಹಿಸಲು ಸಾಧ್ಯವಿಲ್ಲ ಅಲ್ಲ. ಮರಣ ಸಂದರ್ಭದಲ್ಲಿ ನಮ್ಮ ರೂಹು ಹೋಗುವಾಗ ಅದರ ನೋವನ್ನು ಅನುಭವಿಸಲು ನಮಗೆ ಸಾಧ್ಯವಿಲ್ಲ ಅಲ್ಲ. ಆದ್ದರಿಂದ ನಮಗೆ ಈಮಾನನ್ನು ಕೊಟ್ಟು ನಿನ್ನನ್ನು ಇಷ್ಟಪಟ್ಟು ಆರಾಧನೆ ಇಬಾದತ್ತು ಮಾಡುವ ಮುತ್ತತ್ತೈಗಳ ವಿಭಾಗದಲ್ಲಿ ನಮ್ಮನ್ನು ನೆಲಪಡಿಸು ಅಲ್ಲ. ಯಾವುದೇ ಕಾಯಿಲೆಗಳನ್ನು ನಮಗೆ ಕೊಡಬೇಡ ಅಲ್ಲ, ನನ್ನ ಮಕ್ಕಳಿಗೆ ಕೊಡಬೇಡ ಅಲ್ಲ, ನಮ್ಮ ಗುರುವರಿಯರುಗಳಿಗೆ ಕೊಡಬೇಡ ಅಲ್ಲ, ನಮ್ಮ ಶ್ರೀಹರಿಗೆ ಕೊಡಬೇಡ ಅಲ್ಲ. ಮಜಲಿಸಿನಲ್ಲಿ ಆಮೀನೆ ಎನ್ನುವ ಎಲ್ಲರಿಗೂ ನೀನು ಒಂದೇ ಒಂದು ಕಾಯಿಲೆಯನ್ನು ಕೊಡಬೇಡ ಅಲ್ಲ. ಈ ವರೆಯ ಸಹಾಯ ನಮಗೆ ನೀನು ಕೊಡಬೇಕು ಅಲ್ಲ. ಯಾವುದೇ ಒಂದು ಗ್ರಾಮದಲ್ಲಿ ಒಬ್ಬಂಟಿಯಾಗಿ ನಡೆಯುವ ಸಂದರ್ಭದಲ್ಲಿ ಅಲ್ಲಾಹನೇ ನಮಗೆ ಕಾವಲಾಗಿ ಅಮ್ಮನನ್ನು ಕೊಡಬೇಕು ಅಲ್ಲ, ಈ ವಲಿಯನ್ನು ಕೊಡಬೇಕು ಅಲ್ಲ, ಈ ವಲಿಯ ಸಹಾಯ ಕೊಡಬೇಕು ಅಲ್ಲ. ಈ ಮಹಾತ್ಮರ ಸಮಕ್ಷಮದಲ್ಲಿ ಎಲ್ಲಾ ಧರ್ಮದವರು ಬಂದು ಬೇಡಿಕೊಳ್ಳುತ್ತಿದ್ದಾರೆ. ನೀ ಎಲ್ಲವನ್ನು ನೋಡುತ್ತಿರುವ ರಾಜ ಬಂದವೇ ಅಲ್ಲ, ಎಲ್ಲರ ಹೃದಯವನ್ನು ನೋಡಿ ಕಷ್ಟಗಳಿಗೆ ಪರಿಹಾರವನ್ನು ಕೊಡಬೇಕು ಅಲ್ಲ, ಈಮಾನನ್ನು ಕೊಡುವಲ್ಲ, ಹಿದಾಯತ್ತನ್ನು ಕೊಡುವಲ್ಲ, ಇಜ್ಜತ್ತನ್ನು ಕೊಡುವಲ್ಲ, ಶೈತಾನಿಯತ್ತು ತಂದರೆ ಕೊಡಬೇಡ ಅಲ್ಲ, ಹಾರಿ ತಂದರೆ ಕೊಡಬೇಡ ಅಲ್ಲ, ಶಾಚಿಗಳ ತೊಂದರೆಗಳು ಕೊಡಬೇಡ ಅಲ್ಲ.
ಭಾರಿ ಜಿನ್ನಾತುಗಳ ತೊಂದರೆಗಳನ್ನು ನಮಗೆ ಕೊಡಬೇಡವ್ವ. ಪಾಠ ಮಂತ್ರಗಳು ನಮ್ಮ ಮನೆಗೆ ಯಾರಾದರೂ ಮಾಡಿದ್ದರೆ ಈ ವಲಿಯ ಕರಾಮತರಿಂದ ಬಾತಿಲ್ ಮಾಡಿಕೊಡುವಮ್ಮ. ನಮ್ಮ ಶರೀರಕ್ಕೆ ಮಾಡಿದ್ದರೆ ನೀನು ಬಾತಿಲ್ ಮಾಡಿಕೊಡುವಮ್ಮ. ಅವನೆಲ್ಲ ಉದ್ದೇಶಗಳಿಂದ ಇಲ್ಲಿ ನ್ಯಾಸ್ ಮಾಡುತ್ತಿರುತ್ತಾರೆ, ಅದನ್ನು ನೀನು ಕಬೂಲ್ ಮಾಡಿ ಅವರ ಉದ್ದೇಶಗಳನ್ನು ಈಡೇರಿಸಬೇಕು ಅಮ್ಮ. ಹದಿನಾಲ್ಕು ಲಕ್ಷ ಸಿಗಬೇಕು ಅಂತ ಅವರ ಚಿಕ್ಕ ಒಂದು ಮಗ ಬಂದ್ರಲ್ಲ ವಿವಾಹ ಮಾಡಿ ಅದರಿಂದ ಅಪ್ಪನಿಗೆ ದುಡ್ಡು ಬರಲಿಕ್ಕೆ ಹದಿನಾಲ್ಕು ಸಾವಿರ ಹದಿನಾಲ್ಕು ಲಕ್ಷ ಬಿಸಿನೆಸ್ ಅಲ್ಲಿ ಯಾರೋ ಒಬ್ಬ ಅದನ್ನು ತಗೊಂಡು ಹೋಗಿದ್ದಾರೆ ಅಂತ ಅಮ್ಮ ಅವರನ್ನು ಅವರ ಕೈಗೆ ತಲುಪಿಸಿ ಕೊಡಲಿ. ಅಮೀನ್ ಕೌಸರ್ ಬೀವಿ ಅದೇ ತರ ಬೀವಿ ಜಾನ್ ಹುಷಾರಿಲ್ಲ ದೊಡ್ಡ ಕಾಣೆ ಮತ್ತ ಊರಿಂದ ಅಮ್ಮಾಹು ಪರಿಪೂರ್ಣ ಆಶೀರ್ವಾದ ಕೊಟ್ಟು ಅನುಗ್ರಹಿಸಿದ್ದಾರೆ. ಅಮೀನ್ ರಬ್ಬಲ್ ಆಲಮೀನ್. ಇನ್ಶಾ ಅಲ್ಲಾ ತುಂಬಾ ಜನ ಹೆಸರು ಕೊಟ್ಟಿದ್ದಾರೆ, ಕಾಶಿ ಈಶಾ ಎಂಬಂತಹ ಒಂದು ವ್ಯಕ್ತಿ ಹಿಂದೂ ಧರ್ಮದವರು ಕೂಡ ಈ ಮಜಲಿಸರಲ್ಲಿ ಪಾಲ್ಗೊಂಡಿದ್ದಾರೆ. ಅಮ್ಮಾಹು ಎಲ್ಲರಿಗೂ ಒಳಿತನ್ನು ಕೊಟ್ಟು ಅನುಗ್ರಹಿಸಿದ್ದಾರೆ. ಅಮೀನ್ ರಬ್ಬಲ್ ಆಲಮೀನ್. ನಮ್ಮ ಈ ಒಂದು ಮಜಲಿಸ ನಮಗೋಸ್ಕರ ಮಾತ್ರವಲ್ಲ ಭಾರತಾಂಬೆಯ ಮಣ್ಣಲ್ಲಿ ಜೀವನ ಮಾಡುತ್ತಿರುವ ಎಲ್ಲಾ ಧರ್ಮೀಯರು ಕೂಡ ಒಳ್ಳೆಯ ಸಂತೋಷದಿಂದ ಈ ಭೂಮಿಯಲ್ಲಿ ಜೀವನ ಮಾಡಿ ಒಳ್ಳೆಯ ರೀತಿಯಲ್ಲಿ ಮರಣ ಹೊಂದಿ ಹೋಗಬೇಕು. ನಾವು ಸಿರಿಮಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಈಗ ಹಾಲಿ ಸದಸ್ಯರು ಎನ್ ಮಾಡೆವು. ನಮ್ಮ ಕ್ಷೇತ್ರ ನಮ್ಮ ಗ್ರಾಮ ಪಂಚಾಯಿತಿ ಈ ಲಿಮಿಟ್ ಒಳಗೆ ಇರ್ತಕ್ಕಂಥ ನಮ್ಮ ಈ ದರ್ಗಾ ಕಾರ್ಯಕ್ರಮದ ಹಿಂದಿನಿಂದಲೂ ಕೂಡ ನಾನು ಭಾಳ ಚಿಕ್ಕ ವಯಸ್ಸಿಂದ ನೋಡ್ತಿದ್ದೀನಿ. ಅಲ್ಲಿ ಭಾಳ ಪವಿತ್ರವಾದಂಥ ಸ್ಥಳ, ಅಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲ ಮುಸ್ಲಿಂ ಹಿಂದೂ ಎಲ್ಲ ಒಂದೇ ಭಾವೈಕ್ಯತೆಯಿಂದ ಕೂಡಿ ಒಂದು ಉತ್ಸವ ಕಾರ್ಯಕ್ರಮ ನಡೀತದೆ. ಅದರಲ್ಲಿ ಇತ್ತೀಚೆಗೆ ಗುರುಗಳನ್ನ ನೇಮಕ ಮಾಡಿ ಕನ್ನಡದಲ್ಲಿ ಅವರು ಪ್ರಾರ್ಥನೆ ಮಾಡಿ ಜನರ ಬರ್ತಕ್ಕಂಥ ಜನರುಗಳಿಗೆಲ್ಲರಿಗೂ ಕನ್ನಡ ಬೋಧನೆಯನ್ನು ಹೇಳ್ತಕ್ಕಂಥ ವಿಚಾರ ತುಂಬ ಸಂತೋಷ. ಅದು ಈ ಭಾಗದಲ್ಲಿ ಅದು ಇನ್ನೂ ಯಥೇಚ್ಛವಾಗಿ ನಡೀಬೇಕು, ಚೆನ್ನಾಗಿ ನಡೀಬೇಕು, ಇದು ಅಭಿವೃದ್ಧಿ ಹೊಂದಬೇಕು ಅನ್ನೋದು ನಮ್ಮ ಎಲ್ಲ ಆಸೆ. ಈಗ ಆಗ್ತಕ್ಕಂಥ ಕೆಲಸ ಕಾರ್ಯಗಳಿಗೂ ಕೂಡ ನಾವು ಸ್ಪಂದಿಸ್ತಕ್ಕಂಥ ಕೆಲಸ ಮಾಡ್ತೀವಿ ನಾವು ಪಂಚಾಯಿತಿಯವರು ಕೂಡ. ಅದರಿಂದ ಈ ದರ್ಗಾ ಈ ಕ್ಷೇತ್ರ ಇನ್ನೂ ಅತಿ ದೊಡ್ಡದಾಗಿ ಬೆಳೀಲಿ, ಗುರುಗಳು ಬಂದು ಪ್ರಾರ್ಥನೆ ಮಾಡಿ ನಮ್ಮೆಲ್ಲರಿಗೂ ಈ ಒಂದು ಹಿತವಚನಗಳು ಹೇಳ್ತಕ್ಕಂಥದ್ದು ತುಂಬ ಸಂತೋಷ ಅಂತ ನನ್ನ ಒಂದು ವಿಚಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.